ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ? ಬರ್ರ 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 ಎಂಪ್ಲಾಯಿ, ನಾನು ಹೇಳ್ತೀನಿ ಕೇಳಿ. ಹಾ ಹೇಳ್ರಪ್ಪ ಹೇಳ್ರು. ಮಂಜು ಒಬ್ರು ನೀಯತ್ತಾಗವ್ರ ಏನು ಅಂತಂದ್ರೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದು ಮಾಡ್ತಾವ್ರೆ. ಒದೆ ತಿಂದ್ರು, ಬಿದ್ದರು, ಒದ್ದಾಡಿದ್ರು, ದಿನ ಬೆಳಗ್ಗಾರ ನಾನು ನೋಡೇ ನೋಡ್ತೀನಿ. ಆದರೂ ಮಾನಸ ಅವ್ರಿಗೆ ಅವ್ರು ಪೆಟ್ಟು ಮಾಡಿದ್ರಲ್ಲ ತಳ್ಬಿಟ್ಟು. ಅಯ್ಯೋ ಮಾನಸ ಅಂತ ಅವನು ಎಸೆಯಿರಿ ಎಸೆಯಿರಿ ಅವಳನ್ನ. ಅವಳು ಅವಳಿಂದ ಏನು ಪರ್ಫಾರ್ಮೆನ್ಸ್ ಬಂದೈತೆ? ಬರಲ್ಲ ಅವಳೇನು ಅಂತಾರೆ, ಯಾರು ಹೇಳ್ತಾರೆ ಸೋತವ್ರಿಗೆ ಅದೇನು ಅಂತಾರೆ ಗಾದೆ. ಏನು ಅಂತಾರೆ ಒಂದು ನಿಮಿಷ ಹೇಳ್ತೀನಿ ಕಣ್ಯ. ಸರಿ ಸುದೀಪ್ ಸರ್ ಬಂದಿಲ್ಲ ಸುದೀಪ್ ಸರ್ಗೆ ಕಾಲ ಮುಗಿತೀನಿ ನಾನು ಹೇಳೋಣ. ಸುದೀಪ್ ಸರ್ಗೆ ಕಾಲ ಮುಗಿಬೇಕು. ಅವರು ಅವ್ರು ಬಿಗ್ ಬಾಸ್ ಬಂದ್ರೇ ಅದು ಲಕ್ಷಣ. ಬಿಗ್ ಬಾಸ್ ಇಲ್ಲ ಅಂತಂದ್ರೆ ಅವ್ರು ಇಲ್ಲ. ಬಿಗ್ ಬಾಸ್ ಇಲ್ಲ ಅಂತಂದ್ರೆ ಅವ್ರು ಇಲ್ಲ. ಬಿಗ್ ಬಾಸ್ ಇಲ್ಲ ಅಂತಂದ್ರೆ ಅವ್ರು ಇಲ್ಲ. ಆಯ್ತಾ? ಸೋ ಇವಾಗ ಇದು ಗೊತ್ತಾಯ್ತು ನೋಡಿ. ಸೋತಕ್ಕೆ ನೋಡಕ್ಕೆ ಬಂದೆ, ಗೆದ್ರೆ ಆಡಕ್ಕೆ ಬಂದೆ ಅಂತ ಮಾನಸ ಅವಳು. ನನಗೆ ಯಾವುದು ಅದ್ಯಾವುದು ಬೇಡ. ಅವನು ಮಂಜು ಒಬ್ಬ ನಮ್ಮ ಎತ್ತು ತಾಯಿನಿಗೂ ಗೆಲ್ಲಬೇಕು. ಮಂಜು ಅವನೊಬ್ಬನೇ, ಅವನ ದೇವ್ರಂತ ಮನುಷ್ಯ. ಅವನೇನು ಅಂತಂದ್ರೆ ವಿಲನು ಅಲ್ಲ, ಶಿಟ್ಟ ಅಲ್ಲ, ಸರಿ ಅಲ್ಲ, ಎಲ್ಲ ಒಂದು ಪಿಕ್ಚರಲ್ಲ ಮಾಡವನೇ ಅಷ್ಟೇ. ಆದರೂ ಅವನ ಮೇಲೆ ಏ ಸಿಕ್ಕಾಬಟ್ಟೆ ಗೌರವ. ಮೋಸ್ಟ್ಲಿ ನಾನು ಸೂಸೈಡ್ ಮಾಡ್ಕೋಬೋದು. ಸುದೀಪ್ ಸರ್ ಬಿಟ್ಟು ಬೇರೆ ಯಾರು ಆಂಕರಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಏ ಇಲ್ಲ, ಅವರಿದ್ರೆ ಇದು ಬಿಗ್ ಬಾಸು. ಅವ್ರು ಇಲ್ಲ ಅಂತಂದರೆ ಬಿಗ್ ಬಾಸ್ ಇಲ್ಲ. ಸತ್ಯವಾಗ್ಲು ಏನಕ್ಕೆ ಹೇಳ್ತೀನಿ ಅಂತಂದರೆ ನೋಡಿ, ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ. ನನಗೇನು ಅಂತಂದರೆ ಆಯಪ್ಪ ಇರಬೇಕು. ಆಯಪ್ಪ ಇದ್ದರೆ ಬಿಗ್ ಬಾಸು. ಇಲ್ಲ ಒಂದು ಕ್ವಶನ್ ಹೇಳ್ತೀನಿ ಕೇಳಿ. ಟೆಲಿಕಾಸ್ಟ್ ಮಾಡ್ಬಿಟ್ಟು ಎಲ್ಲರೂ ಹಾಕಿ, ನನಗೇನು ಭಯ ಆಗಲಿ ಇದಾಗಲಿ ಏನಿಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.